अधिकार बरकिंत मुंचे सी एम यार चर्चे डी के शिवकुमार सिद्धरामय्यवर पदे पदे हेल्के हाईकमांड मत अदे रीति आगे अदू सरियादंत क्रम अल्ल ನಾವು 2023ಕ್ಕೆ ಚುನಾವಣೆ ಇದೆ. ಚುನಾವಣೆ ಮುಗಿದು ನಮ್ಮ ಪಕ್ಷ ನಿಚ್ಚಳ ಬಹುಮತ ಹೊಂದಿದಾಗ ಅಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ. ಆಮೇಲೆ ಹೈಕಮಾಂಡ್ಲಿಂದ ಒಬ್ಬರು ಅಬ್ಸರ್ವರು ಕೂಡ ಬಂದಿರ್ತಾರೆ. ನಮ್ಮ ದಿಲ್ಲಿ ವರಿಷ್ಠರು ಮಾರ್ಗದರ್ಶನದಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕನ ಆಯ್ಕೆ ಆಗುತ್ತೆ. ಯಾರು ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ. ಎಲ್ಲಿ ಬಣ ಆಗಿಲ್ಲ ಏನಿಲ್ಲ, ಏನು ಅಭಿಮಾನಿಗಳು ಇವರು ಏನೋ ಅವರ ಅಭಿಮಾನದಿಂದ ಇವರು ಮುಖ್ಯಮಂತ್ರಿ ಆಗಲಿ ಇವರಾಗಲಿ ಅಂತ ಹೇಳಿರ್ಬೋದು. ಅದರ ಅರ್ಥ ಬಣ ಅಲ್ಲ, ಅದು ನೀವು ತಪ್ಪು, ನಿಮ್ಮ ಮಾಧ್ಯಮದವರು ತಪ್ಪು ಕಲ್ಪನೆ. ಅದು ಬಣ ಇಲ್ಲ, ನಮ್ಮ ಪಾರ್ಟಿ ಒಂದ ಯುನೈಟೆಡ್. ಯತ್ನಾಳ್ ಅವರು ಹೇಳಿದ್ರೆ ಮುಗಿತೀಯಾ ನೋಡ್ರಿ, ನಮ್ಮದು ರಾಷ್ಟ್ರೀಯ ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷ, ಈ ದೇಶಕ್ಕೆ ಪ್ರಜಾಪ್ರಭುತ್ವ ತಂದು ಕೊಟ್ಟದ್ದು, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದು, ಬಲಿಷ್ಠ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಿದವರು ಕಾಂಗ್ರೆಸ್ನವರು. ಇವತ್ತು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯಿಂದ ಗರ್ವದಿಂದ ಎದೆ ಒಪ್ಪಿಸಿ ನಾನು ಭಾರತೀಯ ಅಂತ ಹೇಳುವಂಥ ವಾತಾವರಣ ನಿರ್ಮಾಣ ಮಾಡಿದವರು ಕಾಂಗ್ರೆಸ್ನವರು. ಇಲ್ಲ ಅಂತಂದರೆ ಏನು ಹೇಳಿ ಅವರಿಗೆ? ಅವರು ಅವ್ರ ಪಕ್ಷದಲ್ಲಿ ಬೆಂದು ಮತ ಇದೆ, ಅವ್ರ ಭ್ರಷ್ಟಾಚಾರವನ್ನು ಅವ್ರು ಹೊರಗೆ ಎಳೆದಿದ್ದಾರೆ. ಯಾಕೆ ಅವ್ರ ಪಕ್ಷದಾಗ ಯಾರ್ಯಾರು ಭ್ರಷ್ಟರಾರ ಅನ್ನೋದು ಅವರು ಆಸ್ಪಾಸಿನಲ್ಲಿ ಕುಂತಂಥ ಅವರದೇ ಪಕ್ಷದ ಶಾಸಕರ ಬಗ್ಗೆ, ಮಂತ್ರಿಗಳ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅವ್ರು ಮಾತನಾಡ್ತಾರೆ. ಏನು ಅವ್ರಿಗೆ ಕೇಳಿ ಅಲ್ಲ, ನೀವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾನೆ ಬರ್ತೀರಿ ಬೆಲೆ ಏರಿಕೆ ಬಗ್ಗೆ, ಕಾಂಗ್ರೆಸ್ ಬಿಜೆಪಿ ಅವರು ಏನು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ? ನೋಡಿ, ಭಾರತೀಯ ಜನತಾ ಪಕ್ಷದವರು ಇಂದು 1973ರಾಗ ಒಂದು ಲೀಟರ್ ಪೆಟ್ರೋಲ್ಗೆ 7 ಪೈಸೆ ಹೆಚ್ಚಾದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಸತ್ ಭವನಕ್ಕೆ ಚಕಡಿಯಲ್ಲಿ ಹೋಗಿದ್ದರು, ಎತ್ತಿನ ಚಕಡಿಯಲ್ಲಿ. ಮತ್ತು ಯು ಪಿ ಎ ಗೌರ್ಮೆಂಟ್ ಇದ್ದಾಗ 1 ರೂಪಾಯಿ ಹೆಚ್ಚಾದ್ರೆ, ಪೆಟ್ರೋಲ್ ಡಿಸೇಲ್ ಬೆಲೆ ಹೆಚ್ಚಾದ್ರೆ ಸೈಕಲ್ ಮೇಲೆ ಯಾರು ಹೋಗ್ತಿದ್ರು, ಚಕಡಿಯಲ್ಲಿ ಯಾರು ಹೋಗ್ತಿದ್ರು? ಅಷ್ಟೇ ಅಲ್ಲ, ಗ್ಯಾಸ್ ಬೆಲೆ 150 ಇತ್ತು ನಮ್ಮ ಯು ಪಿ ಎ ಗೌರ್ಮೆಂಟ್ ಇದ್ದಾಗ. ಈಗ 1000 ಸಮೀಪ ಬಂದಿದೆ. ಆವಾಗ 1-5 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾದ್ರೆ ಭಾರತೀಯ ಜನತಾ ಪಕ್ಷದ ಮಹಿಳಾ ಸಂಸದೆಯರು, ಭಾರತೀಯ ಜನತಾ ಪಕ್ಷದ ಮಹಿಳಾ ಶಾಸಕಿಯರು ತಲೆ ಮೇಲೆ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡು ಕಾಶ್ಮೀರದ ಕನ್ಯಾಕುಮಾರಿ ತನಕ ಸತ್ಯಾಗ್ರಹ ಮಾಡಿದ್ರು. ಈಗ ಎಲ್ಲಿದ್ದಾರೆ ಅವರು? ಈಗ ನೋಡಿ, 300 1000 ಹೋಗಿದೆ ಪೆಟ್ರೋಲು. ಶತಕ ಬಾರಿಸಿದೆ, 2ನೇ ಶತಕದಷ್ಟು ಹೊರಟಿದೆ. ಡಿಸೇಲು ಕೂಡ ಶತಕದ ಸಮೀಪಿದೆ ಇಷ್ಟು. ಮತ್ತು ಕ್ರೂಡ್ ಆಯಿಲ್ ಪ್ರೈಸ್ ಅವಾಗ 120 ಇತ್ತು ಒಂದು ಬ್ಯಾರಲಿಗೆ, ಯಾವಾಗ ನಮ್ಮ ಯು ಪಿ ಎ ಗೌರ್ಮೆಂಟ್ ಇದ್ದಾಗ. ಅವಾಗ ಪೆಟ್ರೋಲ್ ಬೆಲೆ 70 ರೂಪಾಯಿ ಇತ್ತು, ಈಗ ಕ್ರೂಡ್ ಆಯಿಲ್ ಪ್ರೈಸ್ 70 ರೂಪಾಯಿ ಆಗಿದೆ 120ರಿಂದ. ಈಗ ಇಂಥ ಸಂದರ್ಭದಲ್ಲಿ 100ಕ್ಕಿಂತ ಹೆಚ್ಚು ಪೆಟ್ರೋಲ್ ಬೆಲೆ ಆಗಿದೆ, ನಾಚಿಕೆ ಬರಬೇಕು ಅವರಿಗೆ. ಹೇಳ್ತಿದ್ರು ಅವರು ಪದೇ ಪದೇ 2014ರಾಗ ಬೆಲೆ ಏರಿಕೆಗೆ ಪರಿಹಾರ ಮೋದಿ ಸರ್ಕಾರ ಅಂತ ಹೇಳ್ತಿದ್ರು, ಅಚ್ಚೇ ದಿನ ಅಂತ ಹೇಳ್ತಿದ್ರು. ಜನ ಮಾತಾಡ್ತಾರೆ ಈಗ ಯು ಪಿ ಎ ಗೌರ್ಮೆಂಟ್ನಾಗಿದ್ದ ದಿನಗಳು ಏನಿದೋ ಅವ ನಮಗೆ ಬರಲಿ, ಈ ಮೋದಿ ಅವರು ಅಚ್ಚೇ ದಿನ ಬೇಡ, ಬೂರಾ ದಿನ ಅವ್ರ ಹತ್ರ ಇರಲಿ ಅಂತ ಹೇಳ್ತಾರೆ. ರಫೇಲ್ ಡೀಲ್ ನೋಡಿ, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಹಿಂದಿನ ಅಧ್ಯಕ್ಷರು ರಫೇಲ್ದಲ್ಲಿ ಕಿಕ್ಬ್ಯಾಕ್ ತೊಗೊಂಡಿದ್ದಾರೆ ಅಂಥೇಳಿ ಹೋರಾಟ ಮಾಡಿದರು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಇನ್ವೆಸ್ಟಿಗೇಷನ್ ಮಾಡಂತ ಹೇಳಿದರು, ಮಾಡಲಿಲ್ಲ, ಏನು ಚಕಾರ ಶಬ್ದ ಎತ್ತಲಿಲ್ಲ. ಇವತ್ತು ಫ್ರಾನ್ಸ್ದಲ್ಲಿ ಏನಾಗಿದೆ, ಇದು 59,000 ಕೋಟಿದು 36 ರಫೇಲ್ ಯುದ್ಧ ವಿಮಾನಗಳು, 600 ಈ ರಫೇಲ್ ಯುದ್ಧ ವಿಮಾನದಲ್ಲಿ ಫ್ರಾನ್ಸ್ ಗೌರ್ಮೆಂಟು ಸಿಟ್ಟಿಂಗ್ ಜಡ್ಜಿನ ಮುಖಾಂತರ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದ್ದಾರೆ. ನಾಚಿಕೆ ಬರಬೇಕು ಇವರಿಗೆ. ಭ್ರಷ್ಟಾಚಾರದ ಗಂಗೋತ್ರಿ ಅಂದರೆ ಭಾರತೀಯ ಜನತಾ ಪಕ್ಷ. ಥ್ಯಾಂಕ್ ಯು. ಇದು ಈ ಸಂಜೆ ನ್ಯೂಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.